ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದ ಸ್ಥಳೀಯ ಪ್ರತಿಭೆಯಾದ ಲಕ್ಷ್ಮೀಪತಿ ಬಾಲಾಜಿಯವರ ನಿರ್ಮಾಣದಲ್ಲಿ ಮೂಡಿ ಬಂದಿರುವ ಬರೀ 10% ಬಡ್ಡಿ ಪ್ರೀತಿಗಾಗಿ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ದಿನಾಂಕ 23/1/2023 ಸೋಮವಾರದಂದು ಹೊಸದುರ್ಗದ ವಿದ್ಯಾರ್ಥಿ ಭವನ ಹೋಟೆಲ್ ಮುಂಭಾಗದಲ್ಲಿ ಆಯೋಜಿಸಲಾಗಿದೆ. ಈ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಧನಂಜಯ್ ಮೆಂಗಸಂದ್ರರವರು ಅಧ್ಯಕ್ಷತೆಯನ್ನು ವಹಿಸಿದ್ದು, ಉದ್ಘಾಟನೆ ಮತ್ತು ಧ್ವನಿ ಸುರುಳಿ ಬಿಡುಗಡೆಯನ್ನು ಶ್ರೀಯುತ ಬಿಜಿ ಗೋವಿಂದಪ್ಪನವರು, ಮಾಜಿ ಶಾಸಕರು ಹೊಸದುರ್ಗ, ಇವರು ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಮಹಾಲಿಂಗಪ್ಪ, ಸಹ ಪ್ರಾಧ್ಯಾಪಕರು ಜಿಎಫ್ಜಿಸಿ ಅಜ್ಜಾಂಪುರ, ಪಾಂಡುರಂಗ ಹೆಚ್ಆರ್, ಅಸೋಸಿಯೇಟ್ ಪ್ರೊಫೆಸರ್ ಮೈಸೂರು ಶ್ರೀ ರಾಮೇಗೌಡ, ಟಿಆರ್ ವಿದ್ಯಾಸಾಗರ್, ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಹಾಗೂ ಅನೇಕ ಜನ ಗಣ್ಯರು ಭಾಗವಹಿಸಲಿದ್ದು ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಲಕ್ಷ್ಮೀಪತಿ ಬಾಲಾಜಿ ಅಂತ. ಇದೇ ಊರಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ. ಸೊ ನಾನು ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಕಾರಣ ಏನಂತಂದರೆ, ಒಂದು ಬರೀ 10% ಬಡ್ಡಿ ಪ್ರೀತಿಗಾಗಿ ಅನ್ನೋ ಮೂವಿನಲ್ಲಿ ಪ್ರೊಡ್ಯೂಸರ್ ಕಮ್ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅದರ ಎರಡನೇ ಸಾಂಗ್ ಧ್ವನಿ ಸುರುಳಿನ ಇದೇ ಹೊಸದುರ್ಗದಲ್ಲಿ 23ನೇ ತಾರೀಕು ಸೋಮವಾರ ವಿದ್ಯಾರ್ಥಿ ಭವನ್ ಹೋಟೆಲ್ ಮುಂಭಾಗ ಖಾಸಗಿ ಬಸ್ ಸ್ಟಾಪ್ ಪಕ್ಕದಲ್ಲಿ ನಾವು ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಇಡೀ ಹೊಸದುರ್ಗ ತಾಲೂಕಿನ ಜನತೆ ಬಂದು ಸೊ ನಮಗೆ ಹರಸಿ ಹಾರೈಸಿ ಈ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮನ ಸಕ್ಸಸ್ ಮಾಡಿಕೊಡ್ಬೇಕು, ಕರ್ನಾಟಕದ ಆದ್ಯಂತ ನಮ್ಮದು ಸಾಂಗು ರೀಚ್ ಆಗಬೇಕು, ಆ ಥರ ಪ್ರೋತ್ಸಾಹಿಸಿ ನಮಗೆ ಒಂದು ಸಹಕಾರ ಕೊಡಬೇಕಂತ ಕೇಳಿ ತಮ್ಮಲ್ಲಿ ವಿನಂತಿಸ್ಕೋತೀನಿ. ಹೊಸದುರ್ಗದ ಸ್ಥಳೀಯ ಪ್ರತಿಭೆಯಿಂದ ಮೂಡಿ ಬಂದಿರುವ ಸುಂದರ ಸಿನಿಮಾವಾದ ಬರೀ 10% ಬಡ್ಡಿ ಪ್ರೀತಿಗಾಗಿ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯುವ ಪ್ರತಿಭೆಯನ್ನು ಬೆಳೆಸಬೇಕಾಗಿ ಈ ಮೂಲಕ ಚಿತ್ರತಂಡವು ತಿಳಿಸಿದೆ. ಅತ್ಯಂತ ಮಧ್ಯಮ ಕುಟುಂಬದಲ್ಲಿ ಹುಟ್ಟತಕ್ಕಂತ ಲಕ್ಷ್ಮೀಪತಿ ಬಾಲಾಜಿ ಅವರು ಚಲನಚಿತ್ರ ಮಾಡಬೇಕು ಅಂತ ಹೇಳಿ ಅತ್ಯಂತ ಉತ್ಸುಕತೆಯಿಂದ ಅವರು ಇವತ್ತು ಹೊರಟಿದ್ದಾರೆ. ಎಲ್ಲ ಕೌಟುಂಬಿಕವಾಗಿ ಕೂತು ನೋಡುವಂತ ಒಂದು ಚಲನಚಿತ್ರ ಇದು. ಬರೀ 10% ಬಡ್ಡಿಗಾಗಿ ಅತ್ಯಂತ ಉತ್ತಮವಾಗಿದೆ. ಎಲ್ಲ ಒಂದು ಆಯಾಮಗಳಲ್ಲಿ ಇವರು ಮಾಡಿದ್ದಾರೆ. ಹಾಗಾಗಿ ಜನದ ಜೀವನ ಪರಿಸ್ಥಿತಿಗಳು ಬಡ್ಡಿ ತಗೊಂಡಾಗ ಹೇಗಿರುತ್ತೆ, ನಂತರದ ಅದನ್ನು ಹಣವನ್ನು ಬಡ್ಡಿ ತೀರ್ಸೋಕೆ ಆಗಲಿ ಅಂತ ಇರೋಂಥ ಸಂದರ್ಭದಲ್ಲಿ ಹೇಗಿರುತ್ತೆ, ಸಾಮಾನ್ಯ ಶ್ರೀಸಾಮಾನ್ಯ ಜನಗಳ ಬದುಕಿನ ಎಲ್ಲ ಮುಖಗಳನ್ನು ಚಿತ್ರದ ಮೂಲಕ ಅನಾವರಣ ಮಾಡಿದ್ದಾರೆ. ಹಾಗಾಗಿ ಇವರು ಇಂಜಿನಿಯರಿಂಗ್ ಪದವೀಧರರಾಗಿ ಅನೇಕ ಕನ್ಸ್ಟ್ರಕ್ಷನ್ಸ್ಗಳನ್ನೆಲ್ಲ ಮಾಡಿ ಹಾಗೆ ಇವತ್ತು ಮೈಸೂರಲ್ಲಿ ಇವತ್ತು ಅವರು ರೆಸಿಡೆನ್ಸ್ ಇಟ್ಕೊಂಡು ಈಗ ಅಲ್ಲಿ ವಾಸವಾಗಿದ್ದಾರೆ. ಇಲ್ಲಿ ಬೆಳೆದು ಇಲ್ಲಿಂದಲೇ ಅವರು ಇಡೀ ಸಮಾಜಕ್ಕೆ ಒಂದು ಶಕ್ತಿಯಾಗಿ ನಿಲ್ಲಬೇಕು, ಚಲನಚಿತ್ರವನ್ನು ಎಲ್ಲರೂ ಕೂಡ ನೋಡಬೇಕು. ಇದು ನಮ್ಮ ಮೂಲಕ ಬದುಕಿನ ಎಲ್ಲ ಆಯಾಮಗಳಲ್ಲಿ ಜನರ ಒಂದು ಸಾಧಕ ಬಾಧಕ ಏನಿದೆ ಅನ್ನೋದನ್ನು ಅವರು ತೋರಿಸ್ಕೊಡೋಕ್ಕೆ ಈ ಚಿತ್ರದ ಮೂಲಕ ಹೊರಟಿದ್ದಾರೆ. ಹಾಗಾಗಿ ಪ್ರೇಕ್ಷಕರು ಎಲ್ಲ ನಾವು ಹೊಸದುರ್ಗ ತಾಲೂಕು ಲೊಕ್ಕಿತಳಿ ಗ್ರಾಮದ ಅಂಜನಮೂರ್ತಿ ಅಂತ. ಇದು ಬರೀ 10% ಬಡ್ಡಿ ಅಂತ ಒಂದು ಸಿನಿಮಾನ ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ ಅಭಿನಯಿಸಿ ನಿರ್ಮಾಪಕರಾಗಿ ಈ ಬರೀ 10% ಬಡ್ಡಿ ಚಿತ್ರನ ಫೆಬ್ರವರಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಹಾಗಾಗಿ ಈ ಬರೀ 10% ಬಡ್ಡಿ ಸಿನಿಮಾದ ಎರಡನೇ ಆಡಿಯೋ ಲಾಂಚನ್ನು ಹೊಸದುರ್ಗದಲ್ಲಿ ಖಾಸಗಿ ಬಸ್ ನಿಲ್ದಾಣದ ಹತ್ರ 23/1/23 ಸೋಮವಾರ 11 ಗಂಟೆಗೆ ಆ ಆಡಿಯೋ ಲಾಂಚನ್ನು ಎರಡನೇ ಹಾಡಿನ ಆಡಿಯೋ ಲಾಂಚನ್ನು ಮಾಡ್ತಾ ಇದ್ದಾರೆ. ಮೊದಲನೇ ಹಾಡು ಶ್ರೀ ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು ಮೈಸೂರು ಜಿಲ್ಲೆ ಇಲ್ಲಿ ಆಡಿಯೋ ಲಾಂಚ್ ಆಯಿತು ಮೊದಲನೇ ಹಾಡು. ಎರಡನೇ ಹಾಡು ಈಗ ಹೊಸದುರ್ಗದಲ್ಲಿ 23ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ 6 ಹಾಡುಗಳಿವೆ, ತುಂಬ ಚೆನ್ನಾಗಿದೆ. ಈ ಸಿನಿಮಾ ಬಂದ್ಬಿಟ್ಟು ಕುಟುಂಬ ಸಮೇತ ಟಾಕೀಸ್ನಲ್ಲಿ ನೋಡೋ ಅಂಥ ಸಿನಿಮಾ ಇದು. ಭಾಳ ಕುಟುಂಬ ಸಮೇತ ನೋಡೋ ಅಂಥ ಚಿತ್ರ. ಈ ಚಿತ್ರದಲ್ಲಿ ಎಲ್ಲ ಕಾಮಿಡಿ, ಹಾಡು, ಕತೆ, ಚಿತ್ರಕತೆ ಎಲ್ಲ ತುಂಬ ಸೊಗಸಾಗಿ ಮೂಡಿಬಂದಿದೆ. ನಮ್ಮ ತಾಲೂಕಿನ ಹುಡುಗ ಒಂದು ಫಿಲಮ್ ಮಾಡಿದ್ದಾನೆ ಅಂದರೆ ನಮಗೆಲ್ಲ ಹೆಮ್ಮೆಯ ವಿಚಾರ ಅದು. ನನಗಂತೂ ಫಿಲಮ್ ನೋಡೋಕ್ಕೆ ತುಂಬ
ಕಾತರದಿಂದಿದ್ದೀನಿ. ಏನಿವತ್ತು 23ನೇ ತಾರೀಕು ಸೋಮವಾರ ಒಂದು ಎರಡನೇ ಹಾಡಿನ ಧ್ವನಿ ಸುರುಳಿ ಬಿಡುಗಡೆ ನಮ್ಮ ಹೊಸದುರ್ಗ ತಾಲೂಕಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಎಲ್ಲ ನಮ್ಮ ತಾಲೂಕಿನ ಜನತೆ, ಕಲಾಭಿಮಾನಿಗಳು, ಕಲಾ ಬಂಧುಗಳು, ಕಲಾದೇವರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಪ್ರೀತಿಯ ನಮ್ಮ ಎಮ್ಮೆಯ ತಾಲೂಕಿನ ಹುಡುಗನಿಗೆ ಆಶೀರ್ವಾದ ಮಾಡಬೇಕು. ತುಂಬಾ ಚೆನ್ನಾಗಿದೆ ಫಿಲಂ, 100% ಹಿಟ್ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.